ಕಾರ್ಯಕ್ರಮವನ್ನು ಮುಂದುವರಿಸೋಣ ನಮ್ಮ ಜೊತೆ ಮಹಾಲಕ್ಷ್ಮಿ ಲೇಔಟ್ ನ ಕಾಂಗ್ರೆಸ್ ಅಭ್ಯರ್ಥಿ ಶಿವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಅವರೇ ಹ್ಯಾಗ್ ಅನ್ನಿಸ್ತಾ ಇದೆ ನಾವು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇನ್ನು ಕೂಡ ಅವತ್ತು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ ಅವತ್ತು ಅಖಾಡ ಮಾಡಿದಾಗ ಗೋಪಾಲಯ್ಯನವರ ಹೆಸರು ಬಹಳ ಭರ್ಜರಿಯಾಗಿ ಕೇಳಿ ಬಂದಿತ್ತು ಬಹಳ ದೊಡ್ಡ ಅಲೆ ಇದೆ ಅಂತ ಕೇಳಿ ಬಂದಿತ್ತು ಆದ್ರೆ ತಾವೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರಿ ಮತದಾನ ಮುಗಿದಿದೆ ಇವಾಗ ಹ್ಯಾಗ್ ಅನ್ನಿಸ್ತಾ ಇದೆ ಈಗ ಕ್ಷೇತ್ರದ ಪೂರ್ತಿ ನಾನು ಸಂಚಾರ ಮಾಡಿದ್ದೇನೆ ಕ್ಷೇತ್ರದ ಪೂರ್ತಿ ನಾನು ಸಂಚಾರ ಮಾಡಿದ್ದೇನೆ ಇನ್ನೂರ ಇನ್ನೂರ ಎಪ್ಪತ್ತು ಬೂತ್ಗಳಿಗೂ ಸಹ ನಾನು ಭೇಟಿ ಕೊಟ್ಟು ಎಲ್ಲ ಮತದಾನ ಕೇಂದ್ರಗಳು ಸಹ ಭೇಟಿ ಕೊಟ್ಟಿದ್ದೇನೆ ಇವತ್ತು ಜನರ ಮತದಾರರು ತೋರಿಸ್ತಕ್ಕಂಥ ಉತ್ಸಾಹ ಮತ್ತೆ ಮತದಾರರು ಇವತ್ತು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಖಂಡಿತವಾಗ್ಲೂ ನಾನು ಈ ಕ್ಷೇತ್ರದಲ್ಲಿ ಗೆಲ್ತಕ್ಕಂತ ವಿಶ್ವಾಸ ನನಗಿದೆ ಜೆ ಡಿ ಎಸ್ ಕಾಂಗ್ರೆಸ್ ಅನೇಕ ಕ್ಷೇತ್ರಗಳಲ್ಲಿ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಬೈ ಎಲೆಕ್ಷನ್ ಅಲ್ಲಿ ಸೊ ಮಹಾಲಕ್ಷ್ಮಿ ಲೇಔಟ್ ನಲ್ಲೂ ಹಂಗಾಗಿದೆಯಾ ನೋಡಿ ಆ ಜೆ ಡಿ ಎಸ್ನ ಕ್ಷೇತ್ರದ ಅಭ್ಯರ್ಥಿ ನಾನು ಸ್ಥಳೀಯವಾಗಿದ್ದೇನೆ ಜೆ ಡಿ ಎಸ್ ಇಂದ ಬಂದಿರತಕ್ಕಂಥ ಅಭ್ಯರ್ಥಿ ಬೇರೆ ಭಾಗದಿಂದ ಬಂದಿರತಕ್ಕಂಥದ್ದು ಆದರೆ ನನಗೆ ಅಲ್ಲಿನ ಸ್ಥಳೀಯ ಕೆಲವು ಜೆ ಡಿ ಎಸ್ನ ಮುಖಂಡರು ಮತ್ತು ನಾಯಕರು ನನಗೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ನಾನು ಸಹ ಇಪ್ಪತ್ತೈದು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ ಜನರ ವಿಶ್ವಾಸ ಗಳಿಸಿದ್ದೇನೆ ಖಂಡಿತ ಆ ದೃಷ್ಟಿಯಿಂದ ನನಗೆ ಎಲ್ಲ ಪಕ್ಷದವರು ಪಿಯವರು ಸಹ ಸಹಾಯ ಮಾಡಿದ್ದಾರೆ ಜೆ ಡಿ ಎಸ್ನವರು ನನಗೆ ಸಹಾಯ ಮಾಡಿದ್ದಾರೆ ವೈಯಕ್ತಿಕವಾಗಿ ಸೊ ಕ್ಲಿಯರ್ ಆಗಿ ಸಹಾಯ ಮಾಡಿದ್ದಾರೆ ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಶಿವರಾಜ್ ಅವರು ಅದೇನೇ ಇರಲಿ ಶಿವರಾಜ್ ಅವರ ಸಿ ವೋಟರ್ ಎಕ್ಸಿಟ್ ಪೋಲ್ ಬರ್ತಾ ಇದೆ ಸಿ ಓಟರ್ ಅಲ್ಲಿ ಗೋಪಾಲಯ್ಯ ಅವರಿಗೆ ಮುನ್ನಡೆ ತೋರಿಸ್ತಾ ಇದೆ ನೋಡಿ ನಿಮಗೆ ಹಲವಾರು ಸಮೀಕ್ಷೆಗಳು ಉದಾಹರಣೆಗಳು ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದ ಚುನಾವಣೆ ಸಮೀಕ್ಷೆ ಏನಾಯ್ತು ಹರಿಯಾಣದ ಚುನಾವಣೆಯ ಸಮೀಕ್ಷೆ ಏನಾಯ್ತು ಮತ್ತೆ ಬೇರೆ ಬೇರೆ ಹೌದು ಆಯ್ತು ರಾಣಿಬೆನೂರ್ ಹೋಗೋಣ ರಾಣಿಬೆನೂರ್ನಲ್ಲಿ ಕೋಳಿವಾಡವರು ಕೆ ಬಿ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಕೋಳಿವಾಡವ್ರೆ ಯಾವ ಒಂದು ಸ್ಟ್ರೆಂತ್ ಈ ಸಾರಿ ಗೆಲುವನ್ನ ತಂದು ಕೊಡುತ್ತೆ ಅಂತ ನಿಮ್ಮ ಆತ್ಮವಿಶ್ವಾಸ ಯಾವ ಕಾರಣಕ್ಕೋಸ್ಕರ ಮತ್ತೆ ಯಾಕಂತಂದ್ರೆ ಒಂದ್ ಕಡೆ ಟೀಕೆಗಳು ಕೇಳಿ ಬರ್ತಾ ಇತ್ತು ಕೆ ಬಿ ಕೋಳಿವಾಡ್ ಅವ್ರಿಗೆ ವಯಸ್ಸಾಯ್ತು ಬಿಜೆಪಿ ಕ್ಯಾಂಡಿಡೇಟ್ ಯಂಗ್ ಕ್ಯಾಂಡಿಡೇಟ್ ಅಂತ ನಾನು ಕಳೆದ ಐವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ತೆಗೆದುಕೊಂಡಿದ್ದೀನಿ ಮತ್ತು ಜನ ಪ್ರೇಮ ನನ್ನ ಕಡೆಗಿದೆ ಮತ್ತೊಬ್ಬ ಅಭ್ಯರ್ಥಿ ಬಗ್ಗೆ ನಾನು ಹೆಚ್ಚು ಹೇಳಿಕ್ ಹೋಗಲ್ಲ ಅವರ ಐತಿಹಾಸಿಕ ಹಿನ್ನೆಲೆ ಮಾಧ್ಯಮದವರೇ ಬಿಡುಗಡೆ ಮಾಡಿದ್ದಾರೆ ನನ್ನ ಹಿನ್ನೆಲೆ ಮಾಧ್ಯಮದವರು ಯಾವುದು ಬಿತ್ತರಿಸಿಲ್ಲ ಜನ ನನ್ನ ಪ್ರೀತಿ ಮಾಡ್ತಾ ಇದಾರೆ ನನ್ನ ಅಭಿವೃದ್ಧಿ ಕಾರ್ಯಗಳೇ ನನಗೆ ಬೆಂಬಲ ಆಗಲಿ ಜನರ ವಿಶ್ವಾಸ ಸಿ ವಾಟರ್ ಎಕ್ಸಿಟ್ ಪೋಲ್ ಬರ್ತಾ ಇದೆ ಸಮೀಕ್ಷೆ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಅವರ ಅಭಿಪ್ರಾಯ ಆಗಿರ್ಬೋದು ನನ್ನ ಅಭಿಪ್ರಾಯ ಹೀಗಿದೆ ಇದು ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡ್ತಾ ಇದ್ವಿ ಎಕ್ಸಿಟ್ ಪೋಲ್ ಅಲ್ಲಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಅಂತ ಸಿ ಓಟರ್ ಹೇಳ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಕೆಬಿ ಕೋಳಿ ಮಾಡ ನಿನ್ನೆ ಚುನಾವಣೆಯ ಹಿಂದಿನ ದಿನಗಳಲ್ಲಿ ನಿಮ್ಮ ಮನೆ ಮೇಲೆ ಐಟಿ ದಾಳಿ ಆಗುತ್ತೆ ಏನು ಹೇಳಕ್ ಬಯಸ್ತೀರಿ ದ್ವೇಷ ರಾಜಕಾರಣ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ ಬಿಜೆಪಿಯವರು ಆ ದ್ವೇಷ ರಾಜಕಾರಣ ಮಾಡುವಲ್ಲಿ ಐಟಿ ದಾಳಿ ಆದರೂ ಏನು ಸಿಗಲಿಲ್ಲ ವಾಪಸ್ ಹೋಗಿದ್ದಾರೆ ಅಷ್ಟೇ ಕಾಂಗ್ರೆಸ್ ಮೇಲೆ ಅಲ್ಲ ದಾಳಿಗಳು ಆಗವೆಲ್ಲ ಕಾಂಗ್ರೆಸ್ ಮೇಲೆ ಅಲ್ಲ ಇಂಡಿಪೆಂಡೆಂಟ್ ಏಜೆನ್ಸಿಗಳೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದಾರಲ್ಲ ಒಂದಲ್ಲ ಎರಡಲ್ಲ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದಲ್ಲ ಅವ್ರ ಮನೆ ಮೇಲೆ ಐಟಿ ದಾಳಿ ಆಯ್ತು ಅಂದ್ರೆ ದ್ವೇಷ ರಾಜಕಾರಣ ಅಂತ ಇದು ಇದು ಬಗ್ಗೆ ಅವರು ಹೇಳಿದಾರಲ್ಲ ಅದು ನೀವು ಹೇಳಿದಿರಲ್ಲ ಅದು ಸಂಸ್ಥೆ ಓಕೆ ಶೈಲೇಶ್ ಚಂದ್ರಗುಪ್ತ ಅವರೇ ನಾವು ಮಾತನಾಡ್ತಾ ಇದ್ವಿ ಇದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ವಿಚಾರದಲ್ಲಿ ಏನಾಗುತ್ತೆ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಏನಾಗುತ್ತೆ ಒಂದ್ ವೇಳೆ ಇವ್ರೇನಾದ್ರೂ ಏಳು ಸೀಟ್ ಗೆದ್ರು ಕೂಡ ಸರ್ಕಾರ ಸೇಫ್ ಆಗಬಹುದು ಆದ್ರೆ ಯಡಿಯೂರಪ್ಪನವರ ನಾಯಕತ್ವ ಇನ್ನಷ್ಟು ಪ್ರಶ್ನಾರ್ಹ ಆಗುತ್ತಲ್ವಾ ಪಕ್ಷದ ಒಳಗಡೆ ಆ ಸೋತವ್ರಿಗೆ ಏನ್ ಮಾಡ್ತಾರೆ ಜೊತೆಗೆ ಗೆದ್ರೆ ಎಲ್ಲಾರು ಗೆದ್ರೆ ಎಲ್ಲರಿಗೂ ಸಚಿವ ಸ್ಥಾನ ಕೊಡೋದು ಕೂಡ ಇನ್ನೊಂದ್ ದೊಡ್ಡ ತಲೆಬಿಸಿ ಅಲ್ವಾ ಪಕ್ಷದ ಒಳಗಡೆ ಇನ್ನಷ್ಟು ಈಗ ಒಂದು ಪ್ರಿಮೈಸ್ ಇದೆ ಅಂತ ನೀವು ಒಪ್ಕೊಂಡಿದೀರ ಏನು ಅಪ್ರಿಮೈಸ್ ಅಂದ್ರೆ ಇವರು ಸೋತ್ರೆ ಹೀಗಾಗುತ್ತೆ ಸೋಲ್ದೆ ಇದ್ರೆ ಹೀಗಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರ ನಾನ್ ಹೇಳ್ತೀನಿ ಅವ್ರ ಸೋಲಲ್ಲ ಅವ್ರು ಸೋಲಲ್ಲ ಯಡಿಯೂರಪ್ಪನ ಸೋಲಲ್ಲ ಅವ್ರ ಸರ್ಕಾರ ಬೀಳಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಪಕ್ಷ ಬಿಜೆಪಿ ಪಕ್ಷ ಈಗಾಗ್ಲೇನೆ ಅಲ್ಲಿ ಸಂಖ್ಯೆ ಸಿಗದೆ ಇದ್ರಿ ನಿನಗೆ ನೀನು ಆಪರೇಷನ್ ಮತ್ತೆ ತುಮ್ಕೋಬಕ್ಕೆ ಹೊರತು ಬೇರೆ ಪಕ್ಷದ ಜೊತೆ ಅಲಯನ್ಸ್ಗೆ ಹೋಗ್ಬೇಡ ಅಂತ ಸೂಚನೆ ಕೊಟ್ಟಿದ ಹೈಕಮಾಂಡ್ ಅವರಿಗೆ ಅಂತ ಸುದ್ದಿಗಳು ಬಂದಿವೆ ಅಂದ್ರೆ ಅವರು ಮುಂದಿನ ಕ್ರಮ ಏನು ಅನ್ನುವಾಗ ಎರಡು ಆಪ್ಷನ್ಸ್ನ ಓಪನ್ ಇಟ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ತಕ್ಕ ಹಾಗೆ ಸೂಚನೆ ಕೊಟ್ಟಿದ್ದಾರೆ ನಂಬರ್ ಒನ್ ಎರಡನೇದು ಮಹಾರಾಷ್ಟ್ರ ವಿದ್ಯಮಾನವಾದ ಮೇಲೆ ಯಡಿಯೂರಪ್ಪನವರ ಕೈ ಬಲ ಆಗಿದೆ ಯಾಕೆಂತ ಹೇಳಿದ್ರೆ ಈಗ ನಾವು ಮುಟ್ಟೋದಕ್ಕೆ ಹೋದ್ರೆ ಇಲ್ಲ ಏನಾದರೂ ಅನಾನುಕೂಲ ಆದ್ರೆ ಏನೋ ಒಂದು ಚೂರು ಒಳ್ಳೆ ಪರಿಸ್ಥಿತಿ ಕಾಣ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಾರಣಗಳು ಏನಾದರೂ ಇರಲಿ ಅದಕ್ಕೆ ಧಕ್ಕೆ ಬರುತ್ತಲ್ಲ ಆದ್ರಿಂದ ಇದು ಸೂಕ್ಷ್ಮವಾಗಿದೆ ಒಂದು ಸಮುದಾಯ ಅವರ ಹಿಂದೆ ಬಲವಾಗಿ ನಿಂತಿದೆ ಏನೇ ಆದ್ರೂ ಅಷ್ಟು ಪರ್ಸೆಂಟೇಜ್ ಜನ ನಮ್ಮ ಕಡೆ ಬರೋದಿಲ್ಲ ಅಂತ ಕಾಣ್ತಾ ಇದೆ ಇದ್ಕೊಂಡೋಗ್ಲಿ ಎಪ್ಪತ್ತೈದಲ್ಲ ಎಂಬತ್ತಾಗಲಿ ಅವ್ರು ಹೋಗ್ಲಿ ಅನ್ನೋ ಒಂದು ಭಾವನೆ ಇದೇನೋ ಅನ್ನೋ ರೀತಿನಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಆಮೇಲೆ ಈಗ ಇವಾಗ ಪ್ರಶ್ನೆ ಇರೋದು ಕೆಲವು ಸ್ಥಾನಗಳಷ್ಟು ಮಾತ್ರ ಅಲ್ವೇ ಈಗ ಆರು ಏಳ್ ಬರುತ್ತೆ ಇನ್ನೊಂದ್ ಬೇಕು ಅಂತಂದ್ರೆ ಅದಕ್ಕೆ ಆ ಎರಡಕ್ಕೋ ನಾಲ್ಕಕ್ಕೋ ಅವರು ಇನ್ನೊಂದು ಪಕ್ಷದ ಜೊತೆ ಅವರು ಮಾಡ್ಕೊಂಡ್ಬಿಡ್ತಾರೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರ ಅದನ್ನ ಈಗ ಮಾಡಿದಾರಲ್ಲ ಹಾಗೆ ಯಾವ್ದಾದ್ರು ಒಂದು ಆಪರೇಷನ್ ಮೂಲಕ ತುಂಬಿಕೋತಾರೆ ಹೊರತು ಬಿಟ್ಕೊಡಲ್ಲ ಕರ್ನಾಟಕ ಬಿಟ್ಕೊಡಲ್ಲ ಅವರು ಮಂತ್ರಿಗಿರಿ ಸಿಗತ್ತಾ ಯಾಕಂತಂದ್ರೆ ಅಲ್ಲಿ ಪ್ರಚಾರಕ್ಕೆ ಬಂದಾಗ ಯಡಿಯೂರಪ್ಪನವ್ರು ಎಲ್ಲ ಕಡೆ ಹೇಳ್ತಾ ಬಂದ್ರು ಇವರು ಭಾವಿ ಶಾಸಕರು ಭಾವಿ ಸಚಿವರು ಹೌದು ಅಂತ ಹೇಳ್ತಾ ಬಂದ್ರು ಸೊ ಈಗಾಗ್ಲೇ ಎಚ್ ಎಂ ರೇವಣ್ಣ ಆರೋಪ ಮಾಡಿದ್ದಾರೆ ವೈಯಕ್ತಿಕ ಲಾಭಕ್ಕೆ ಹೋಗಿದ್ದೀರಿ ಅಂತ ಅಂದ್ರೆ ಇಲ್ಲಿ ಮಂತ್ರಿಗಿರಿ ಸಿಗ್ಲಿಲ್ಲ ಅಲ್ಲಿ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಕ್ಷಾಂತರ ಮಾಡಿದೀರಾ ಅನ್ನೋ ಪ್ರಶ್ನೆ ಕೇಳ್ಬೇಕಾಗತ್ತೆ ಏನು ರೇವಣ್ಣವ್ರು ತ್ಯಾಗಗಳ ರೇವಣ್ಣವ್ರು ಎಲ್ಲ ಜೀವನದಲ್ಲಿ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅವ್ರೇನು ಮಂತ್ರಿಗಳಾಗಿಲ್ವಾ ಮಂತ್ರಿಗಳು ಬೇರೆಯವ್ರ್ ಆಗೋದು ಬೇಡವಾ ಕಾಂಗ್ರೆಸ್ ಎಲ್ಲಂತೂ ಮೋಸ ಮಾಡಿದ್ರು ನಮಗೆ ರೇವಣ್ಣವ್ರು ಮಂತ್ರಿಗಳು ಪಾಪ ಕೊನೆ ಮೂಮೆಂಟಲ್ಲಿ ಅಲ್ಲಿ ಮಂತ್ರಿಗಳಾಗಿದ್ರು ಯಾರ ಯಾರ ರಾಜಕೀಯದಲ್ಲಿ ಸನ್ಯಾಸಿಗಳಿಲ್ವಲ್ಲ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆ ಇದ್ದೇ ಇರ್ತದೆ ಅಲ್ಲ ಸ್ಟಡಿಗಳು ಇರ್ತವೆ ನಾನು ನಾನು ಸನ್ಯಾಸಿ ಅಂತಲೂ ಹೇಳಲಿಲ್ಲ ನಿಮ್ಮನ್ನು ಹಾಕ್ಬಾರ್ದು ಅಂತಲೂ ಹೇಳಿಲ್ಲ ನನ್ನ ಮೇಲೆ ಯಾಕೆ ಬರ್ತೀರಾ ನಾನು ಹೇಳಿದ್ದು ವೈಯಕ್ತಿಕವಾಗಿ ಮಾತಾಡೋದು ಬೇಡ ಅಂದಿದೆ ಅಷ್ಟೇ ಬಿಟ್ಟರೆ ನೀವು ಸ್ನೇಹಿತರೆ ಅವ್ರು ಯಾವ ಖಾತೆ ಮಂತ್ರಿಗಿರಿ ಅಂತ ಸಿಗುತ್ತೆ ಈಗ ಗೆದ್ರೆ ಗೆದ್ರೆ ಅಂತ ಒಂದು ಇದಂಬತ್ತನೇ ತಾರೀಕು ಮಂತ್ರಿಗಿರಿ ಅಂತ ಸಿಗುತ್ತೆ ಯಾವ ಖಾತೆ ಕೇಳ್ತೀರಿ ಅಂತ ಗೆದ್ದೆ ಗೆದ್ದೆ ಗೆಲ್ತೀನಿ ಕೂಸುಟ್ಟೋದ್ಕಿಂತ ಮುಂಚೆ ಕುಲಾಯ್ ಹೊಲಿಸಿದ್ರು ಅಂತ ಈಗಲೇ ಅದ್ರ ಬಗ್ಗೆ ಬೇಡ ಅದು ಬರಲಿ ಒಂಬತ್ತನೇ ತಾರೀಕು ಆದ ನಂತರ ಗೆದ್ದು ಬಂದ್ತೀನಿ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಏನು ಬರಬೇಕು ಬರ್ತದೆ ನನ್ನ ಕ್ಷೇತ್ರಕ್ಕೆ ಎದ್ದಕ್ಕೆ ದಕ್ಬೇಕು ನಿಮ್ಮ ಕ್ಷೇತ್ರದಲ್ಲಿ ಆ ಉಮೇಶ್ ಬಣ್ಕಾರ ಅವರು ಸಾಕಷ್ಟು ಯು ಬಿ ಬಣ್ಕಾರ ಅವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ರು ಹಿಂದೆ ಜೋಡ ತಗೊಳ್ಳುವಂತ ಆಮೇಲೆ ಇಬ್ರು ಒಟ್ಟಿಗೆ ಪ್ರಚಾರ ಮಾಡಿದ್ರಿ ಎಲ್ಲ ಸರಿ ಆದ್ರೆ ಈ ಮೈತ್ರಿ ಬರೀ ಈ ಟರ್ಮ್ ಮಾತ್ರ ಅನ್ನೋ ಮಾತಿದೆ ಈ ಟರ್ಮ್ ಮುಗಿತಿದಂಗೆ ಮತ್ ಬಿಟ್ಕೊಡ್ಬೇಕು ಬಿ ಸಿ ಪಾಟೀಲ್ ಅನ್ನೋಂತ ಒಪ್ಪಂದ ಆಗಿದೆ ಅಂತ ಹೌದಾ ನೋಡಿ ಅಸಮಾಧಾನ ಅನ್ನೋದು ಸಹಜ ಅವರು ನಾನು ಹದಿನೇಳು ವರ್ಷಗಳ ಕಾಲ ಪರಸ್ಪರವಾಗಿ ವಿರೋಧವಾಗಿದ್ದಂಥವ್ರು ನಾಲ್ಕು ಚುನಾವಣೆಯನ್ನ ಪ್ರತಿಸ್ಪರ್ಧಿಗಳಾಗಿ ಎದುರಿಸಿ ನೆಕ್ ಟು ನೆಕ್ ನನಗೂ ಅವ್ರಿಗೆ ಫೈಟ್ ಇತ್ತು ಅವ್ರ ಕಾರ್ಯಕರ್ತರು ಹಿಂದಿದ್ರು ನನ್ನ ಕಾರ್ಯಕರ್ತರ ಪಡೆ ಹಿಂದಿತ್ತು ಅಂತ ಟೈಮಲ್ಲಿ ಅವ್ರ ಅಸ ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಜ ನಂತರ ಯಡಿಯೂರಪ್ಪನವರ ವಿನಂತಿ ಮೇರೆಗೆ ಬಿ ಜೆ ಪಿ ಸರ್ಕಾರ ಸುಭದ್ರವಾಗಿರಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ಉದ್ದೇಶದಿಂದ ಅವರು ನನ್ನ ಸಂಪೂರ್ಣವಾಗಿ ಬೆಂಬಲಿಸಿದರು ಯಾವುದೇ ರೀತಿ ಎಂದೂ ಕೂಡ ಒಂದು ಅಷ್ಟು ಕೂಡ ವ್ಯತ್ಯಾಸ ಮಾಡಿಲ್ಲ ಯು ಬಿ ಬಣ್ಕರ್ ಅವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಮೈತ್ರಿ ಖಂಡಿತವಾಗಿ ಮುಂದುವರಿಯುತ್ತೆ ಈ ಚುನಾವಣೆಗೆ ಮಾತ್ರ ಅಲ್ಲ ಮುಂದು ಮುಂದೂ ಕೂಡ ಮುಂದುವರಿಯುತ್ತೆ ಬಿ ಹಣದ ಹೊಳೆ ಹರಿಸಿದ್ದಾರೆ ಆರೋಪ ಇತ್ತು ಅಲ್ಲಿ ಬಂದಾಗ ಬಿ ಸಿ ಪಾಟೀಲ್ರು ಸಿಕ್ಕಾಬಟ್ಟೆ ದುಡ್ಡು ಸುರಿದಿದ್ದಾರೆ ಬನ್ನಿ ಕೋಡ್ ಅವರಿಗೆ ಜನರ ಅನುಕಂಪ ಇದೆ ಅನ್ನುವಂಥದ್ದಿತ್ತು ಕಾಂಗ್ರೆಸ್ನವ್ರು ಹೊಗಳಾಗುತ್ತಾ ಮತ್ತೇನಾದ್ರು ಒಂದು ಆಪಾದನೆ ನನ್ ಅವ್ರು ಮಾಡಿದ ಭಾಷಣಗಳು ಕಾಂಗ್ರೆಸ್ನವ್ರ ಪ್ರಚಾರ ಹೇಗಿತ್ತು ಅಂತ ಹೇಳಿದ್ರೆ ಅವ್ರು ಮಾಡಿದಂತ ಕೆಲಸಗಳು ಯಾವ ಹೇಳ್ಕೊಳ್ಳಿಲ್ಲ ಬಂದಾಗೆಲ್ಲ ದೊಡ್ಡ ನಾಯಕರಿಂದ ಹಿಡ್ಕೊಂಡು ಸಣ್ಣ ನಾಯಕರು ಹಿಡ್ಕೊಂಡು ಬನ್ನಿ ಕೋಡ್ರಿಂದ ಹಿಡ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಬಿ ಸಿ ಪಾಟೀಲ್ ಬಯ್ಯೋದೇ ಅವ್ರದ್ದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಆಗಿತ್ತು ವಿರೋಧ ಪಕ್ಷದವ್ರು ಯಾವಾಗ್ಲೂ ವಿರೋಧ ಮಾಡದೆ ಅವರ ಸಹಜ ಗುಣ ಆಗಿರ್ತದೆ ಅವ್ರು ನಮ್ಮನ್ನು ಹೊಗಳ್ ಬಿಟ್ರೆ ಅವ್ರಿರೋ ಅವ್ರ ಹಿಂದೆ ಇರೋ ಜನ ಕೂಡ ನಮ್ಮ ಕಡೆ ಬಂದ್ಬಿಡ್ತಾರಲ್ಲ ಅದಕ್ಕೆ ವಿರೋಧ ವಿರೋಧ ಮಾಡಬೇಕು ಅಂತ ಅವ್ರು ಹೇಳ್ಕೊಳ್ತಾ ಇರ್ತಾರೆ ಅದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು ಹೆಚ್ನವರ ಕೊನೆದಾಗಿ ಅನರ್ಹ ಶಾಸಕರಿಗೆ ಪಾಠ ಕಲಿಸ್ತೀವಿ ಪಾಠ ಕಲಿಸ್ತೀವಿ ಅಂತ ನೀವು ಹೇಳ್ತಾ ಇದ್ರೆ ಆದ್ರೆ ಜನ ಬೇರೆನೇ ತೀರ್ಪು ಕೊಡಬಹುದು ಆ ಸಾಧ್ಯತೆಗಳು ಈಗ ಎಕ್ಸಿಟ್ ಪೋಲ್ ಅಲ್ಲಿ ಕಂಡು ಬರ್ತಾ ಇದೆ ಏನು ಎಕ್ಸಿಟ್ ಪೋಲ್ ಒಂಬತ್ತರಿಂದ ಹನ್ನೆರಡು ಮೂರಿಂದ ಆರು ಒಂದು ಇವೆಲ್ಲ ಮಹಾರಾಷ್ಟ್ರ ಮತ್ತು ಹರಿಯಾಣ ಈ ಮತ್ತೆ ತಲೆ ತೋರಿಸಿದೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆದ್ರೆ ಒಂದಂತೂ ಸತ್ಯ ಇಲ್ಲಿವರೆಗೂ ನಡೆದಂತ ಬೈ ಎಲೆಕ್ಷನ್ಗಳಲ್ಲಿ ಆಡಳಿತ ಪಕ್ಷದ ಪರವಾಗಿ ಓಟ್ಗಳಾಗಿರ್ತಕ್ಕಂಥದ್ದು ನಾವು ನೋಡಿದೆ ನಾನು ಇಷ್ಟು ವರ್ಷ ಇರ್ತಕ್ಕಂಥ ನಾನು ಸ್ವಲ್ಪ ಆಗಿ ಹೇಳೋದಾದರೆ ಆದರೆ ಒಂದಂತೂ ಸತ್ಯ ಈ ರೀ ಈ ಬಾರಿಯ ಚುನಾವಣೆ ಭಾಳ ವ್ಯತಿರಿಕ್ತವಾಗಿದೆ ಜನರ ಆಕ್ರೋಶ ಇದೆ ಏನಕ್ಕಾಗಿ ಚುನಾವಣೆ ಬೇರೆ ಬೇರೆ ಕಾರಣಗಳು ಬೈ ಎಲೆಕ್ಷನ್ಸ್ ಬರ್ತವೆ ಈಗ ಮಾನ್ಯ ಬಿ ಎಸ್ ಪಾಟೀಲ್ರೇ ಮುಕ್ತವಾಗಿ ಒಪ್ಕೊಂಡ್ರು ನಾವೇನು ಸನ್ಯಾಸಿಗಳ ಹರೇವಾಡ್ ಅವರೇನು ಮಂತ್ರಿ ಆಗ ಆಗಿರಲಿಲ್ವಾ ನಾನು ಮಂತ್ರಿ ಆಗಕ್ಕೆ ಹೋದೆ ಅಂತ ಹೇಳಿದ್ರೆ ಹೊರತು ಬೇರೆ ಇನ್ನೇನಕ್ಕೆ ಹೋದೆ ಅಂತ ಹೇಳಿಲ್ವಲ್ಲ ಪಾಪ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಸ್ನೇಹಿತರು ಅದು ಗೊತ್ತಾಯ್ತಲ್ಲ ಅಲ್ಲಿಗೆ ಏನಕ್ಕಾಗಿ ಹೋದ್ರು ಅಂತ ಆಮೇಲೆ ವಿರೋಧ ಪಕ್ಷದವರು ಬರೀ ಟೀಕೆ ಮಾಡೋದೇ ಅಂದರೆ ಇವರು ಮೂರು ಸಾರಿ ಗೆದ್ದಿದ್ರೆಲ್ಲ ಇವರು ಅಭಿವೃದ್ಧಿ ಕೆಲಸ ಮಾಡಿರೋದು ಯಾವ ಪಕ್ಷದಿಂದ ವೈಯಕ್ತಿಕವಾಗಿ ಮಾಡಿದ್ರ ಒಂದು ಪಕ್ಷದ ಆಧಾರದ ಮೇಲೆ ಈಗ ಅವರು ಬಣಕಾಲ ವ್ಯತಿರಿಕ್ತವಾಗಿ ವರ್ಷ ಇದ್ರೂ ಕೂಡ ಕೆಲಸ ಆಗಿರೋದು ಅಥವಾ ಆ ಇಳೇಕೆರಲ್ಲಿ ಆ ಭಾಗದಲ್ಲಿ ಇವ್ರ ಸಮಯದಲ್ಲಿ ಹೆಚ್ಚು ಕೆಲಸ ಆಗಿದೆ ಅಂತಕ್ಕಂಥದ್ದು ಅವರೇ ಹಾಡಿ ಹೋಗ್ಲಿರೋದಲ್ಲ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಇದನ್ನು ನೋಡಿದಾಗ ಅದ್ ಜನತೆಗೆ ಅರ್ಥವಾಗ್ತದೆ ಆದರೆ ಸಿಚುಯೇಷನ್ ರೈಟ್ ಆ ರೀತಿ ಇರ್ಲಿಲ್ಲ ಇದೊಂದು ವಿಶಿಷ್ಟ ಪರಿಸ್ಥಿತಿನಲ್ಲಿ ಹೆಚ್ಚು ಸ್ಥಾನ ಗೆಲ್ಲದು ಬಿಡೋದು ಜನಬಿಟ್ಟು ರೈಟ್ ಥ್ಯಾಂಕ್ ಯು ಚಿಮರೇವಣ್ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸೊ ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ